ನನಗೆ ನಿದ್ದೆ ಬರುತ್ತಿದೆ. ನನಗೆ ನಿದ್ದೆ ಬರುತ್ತಿದೆ. ಐ ಫೀಲ್ ಸ್ಲೀಪಿ ಅಥವಾ ಐ ಆಮ್ ಸ್ಲೀಪಿ. ನನಗೆ ಬಾಯಾರಿಕೆಯಾಗ್ತಿದೆ. ಐ ಫೀಲ್ ಥರ್ಸ್ಟಿ ಅಥವಾ ಐ ಆಮ್ ಥರ್ಸ್ಟಿ. ನನಗೆ ಹಸಿವಾಗ್ತಿದೆ. ಐ ಆಮ್ ಹಂಗ್ರಿ ಅಥವಾ ಐ ಫೀಲ್ ಹಂಗ್ರಿ. ಗಂಟೆ ಎಷ್ಟಾಯಿತು? ಈಗ ನಾವು ಕರ್ನಾಟಕದಲ್ಲಿರುವಾಗ ನಾವು ಕನ್ನಡದಲ್ಲೇ ಕೇಳ್ತೇವೆ, ಆದರೆ ನಾವು ಕರ್ನಾಟಕವನ್ನು ಬಿಟ್ಟು ಬೇರೆ ಹೊರ ರಾಜ್ಯಗಳಿಗೆ ಹೋದಾಗ ನಾವು ಇಂಗ್ಲಿಷ್ನಲ್ಲಿ ಕೇಳಬೇಕಾಗುತ್ತೆ. ಗಂಟೆ ಎಷ್ಟಾಯಿತು? ವಾಟ್ ಈಸ್ ದಿ ಟೈಮ್? ವಾಟ್ ಈಸ್ ದಿ ಟೈಮ್? ಸಂಬಳ ಹೆಚ್ಚು ಮಾಡಿ. ಐ ನೀಡ್ ಎ ರೈಸ್. ಐ ನೀಡ್ ಎ ರೈಸ್. ಅಥವಾ ಐ ನೀಡ್ ಎ ಹೈಕ್. ಐ ನೀಡ್ ಎ ಹೈಕ್ ಸರ್. ಹೈಕ್ಗೆ ಬೇರೆ ಅರ್ಥ ಕೂಡ ಇದೆ, ಆದರೆ ಇಲ್ಲೂ ಕೂಡ ಯೂಸ್ ಮಾಡ್ಬೋದು. ನಾನಿವತ್ತು ರಜೆ ಮಾಡಲ್ಲ. ನಾನಿವತ್ತು ರಜೆ ತೆಗೆಯಲ್ಲ. ಶಲ್ ಐ ಟೇಕ್ ದಿ ಡೇ ಆಫ್? ಶಲ್ ಐ ಟೇಕ್ ದಿ ಡೇ ಆಫ್? ಶಲ್ ಐ ಟೇಕ್ ದಿ ಲೀವ್ ಎಂದು ಕೂಡ ಕೇಳ್ಬೋದು, ಆದರೆ ಅದು ಒಂದು ಕ್ಲಿಯರ್ ಆಗಿ ಟ್ರಾನ್ಸ್ಲೇಟ್ ಮಾಡಿದ ಒಂದು ರೀತಿಯಾಗ್ತದೆ. ಸೊ ನೀವು ಪರ್ಫೆಕ್ಟ್ ಆಗಿ ಇಂಗ್ಲಿಷ್ನಲ್ಲಿ ಶಲ್ ಐ ಟೇಕ್ ದಿ ಡೇ ಆಫ್ ಎಂದು ಕೇಳಿ. ನಾನು ತಡವಾಗಿದ್ದೇನೆಯೇ? ನಾನು ಬಂದಿದ್ದು ತಡವಾಯ್ತಾ? ಆಮ್ ಐ ಲೇಚ್? ಆಮ್ ಐ ಲೇಚ್? ನಾನು ತಡವಾಗಬಹುದೇ? ನಾನು ಲೇಟ್ ಆಗ್ಬೋದಾ? ವಿಲ್ ಐ ಬಿ ಲೇಟ್? ವಿಲ್ ಐ ಬಿ ಲೇಟ್? ನಾನು ತಡವಾಗಬಹುದು. ನಾನು ಲೇಟ್ ಆಗ್ಬೋದು. ಐ ವಿಲ್ ಬಿ ಲೇಟ್. ಐ ವಿಲ್ ಬಿ ಲೇಟ್. ನಾನಿವತ್ತು ತಡವಾಗ್ಬೋದು. ಐ ವಿಲ್ ಬಿ ಲೇಟ್ ಟುಡೇ. ಐ ವಿಲ್ ಬಿ ಲೇಟ್ ಟುಡೇ. ಐ ಮಿಸ್ಡ್ ದಿ ಬಸ್. ಐ ವಿಲ್ ಬಿ ಲೇಟ್ ಟುಡೇ. ಬಸ್ ಯಾವಾಗ ಹೊರಡುತ್ತೆ? ಈಗ ನಾವು ಕರ್ನಾಟಕದಲ್ಲಿರುವಾಗ ನಾವು ಹೀಗೇನೆ ಕನ್ನಡದಲ್ಲೇ ಕೇಳ್ತೇವೆ, ಆದರೆ ನಾವು ಕರ್ನಾಟಕವನ್ನು ಬಿಟ್ಟು ಬೇರೆ ಹೊರ ರಾಜ್ಯಗಳಿಗೆ ಹೋದಾಗ ನಾವು ಇಂಗ್ಲಿಷ್ನಲ್ಲಿ ಕೇಳಬೇಕಾಗುತ್ತೆ. ಬಸ್ ಯಾವಾಗ ಹೊರಡುತ್ತೆ? ವೆನ್ ವಿಲ್ ದಿ ಬಸ್ ಲೀವ್? ವೆನ್ ವಿಲ್ ದಿ ಬಸ್ ಲೀವ್? ನನಗೆ ಅರ್ಥ ಆಗಲಿಲ್ಲ. ನನಗೆ ಅರ್ಥವಾಗಲಿಲ್ಲ. ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥ ಆಗ್ತಿಲ್ಲ. ನನಗೆ ಅರ್ಥವಾಗ್ತಿಲ್ಲ. ಐ ಡು ನಾಟ್ ಅಂಡರ್ಸ್ಟ್ಯಾಂಡ್. ಐ ಡು ನಾಟ್ ಅಂಡರ್ಸ್ಟ್ಯಾಂಡ್. ಈಗ ನಾವು ಒಂದು ಹೇಳುವಾಗ ನಾವು ಕೇಳ್ತೇವೆ, ಅರ್ಥ ಆಗ್ತಿದೆಯಾ? ನಿಮಗೆ ಅರ್ಥ ಆಗ್ತಿದೆಯಾ? ಡು ಯು ಅಂಡರ್ಸ್ಟ್ಯಾಂಡ್? ಡು ಯು ಅಂಡರ್ಸ್ಟ್ಯಾಂಡ್? ಆದರೆ ನಾವು ಒಂದು ವಿಷಯವನ್ನು ಹೇಳಿ ಕೊನೆಯಲ್ಲಿ ಕೇಳ್ತೇವೆ, ನಿಮಗೆ ಅರ್ಥ ಆಯ್ತಾ? ನಿಮಗೆ ಅರ್ಥ ಆಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಈಗ ನಾವು ಒಂದು ವಿಷಯವನ್ನು ಹೇಳಿದಾಗ ಇನ್ನೊಬ್ಬರು ಅದನ್ನು ತಿಳ್ಕೊಂಡಿದ್ದು ಬೇರೆ ರೀತಿಯಲ್ಲಾಗಿರುತ್ತೆ. ಆಗ ನಾವು ಹೇಳ್ತೇವೆ, ನಾನು ಉದ್ದೇಶಿಸಿದ್ದು ಹಾಗಲ್ಲ. ನಾನು ಹೇಳಿದ್ದು ಹಾಗಲ್ಲ. ದ್ಯಾಟ್ಸ್ ನಾಟ್ ವಾಟ್ ಐ ಮೆಂಟ್. ದ್ಯಾಟ್ಸ್ ನಾಟ್ ವಾಟ್ ಐ ಮೆಂಟ್. ಅಥವಾ ಐ ಡಿಡಂಟ್ ಮೀನ್ ದ್ಯಾಟ್. ಐ ಡಿಡಂಟ್ ಮೀನ್ ದ್ಯಾಟ್. ಥ್ಯಾಂಕ್ ಯು ಫ್ರೆಂಡ್ಸ್. ಈ ರೀತಿಯ ತುಂಬ ಇನ್ಫಾರ್ಮೇಟಿವ್ ಆಗಿರುವ ವಿಡಿಯೋಗಳು ನಿಮಗೆ ಇನ್ನೂ ಕೂಡ ಬೇಕಿದ್ರೆ ಈ ಚಾನಲನ್ನು ಫಾಲೋ ಮಾಡಿ.